माय चैनल नानिवत क्रॉस पट्टी स्टिचिंग हेगे अंतनी फ्रेंड्स मोन्े सिस्टर केळिद्रु मैडम क्रॉस पट्टी स्टिचिंग तोरिसि तुम मिस आगुत्तदे अंत नानु इवत्तु क्रॉस पट्टी स्टिचिंग एरडु तरदल्लि तोरिसिदिनि फ्रेंड्स ओंदु लाइनिंग हाकि ब्लौज होलितीवल्ल ಅದು ಬೇರೆ ತರ ಕ್ರಾಸ್ ಪಟ್ಟಿ ಸ್ಟಿಚಿಂಗ್ ತೋರಿಸಿದ್ದೀನಿ ಲೈನಿಂಗ್ ಇಲ್ಲದಲೇ ಸಿಂಗಲ್ ಆಗಿ ಕ್ಲಾತ್ ಕಟ್ ಮಾಡಿ ಬ್ಲೌಸ್ ಹೊಲಿತೀವಲ್ಲ ಅದರದ್ದು ಕ್ರಾಸ್ ಪಟ್ಟಿ ಹೇಗೆ ಸ್ಟಿಚಿಂಗ್ ಮಾಡೋದಂತ ತೋರಿಸಿದ್ದೀನಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಪರ್ಫೆಕ್ಟ್ ಕ್ರಾಸ್ ಪಟ್ಟಿ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನೀವಿನ್ನೂ ಇದೇ ಮೊದಲು ನಮ್ಮ ಚಾನಲ್ ನೋಡ್ತಿದ್ದೀರಾ ಅನ್ನೋದಾದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಡ್ರೆಸ್ ಕಟ್ಟಿಂಗ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಕಲಿಬೇಕು ಅನ್ಕೊಂಡಿರೋರಿಗೆ ಓಕೆ ಫ್ರೆಂಡ್ ತುಂಬ ಯೂಸ್ಫುಲ್ ಇದೆ ಇವತ್ತಿನ ವಿಡಿಯೋ ಕೂಡ ಓಕೆ ಫ್ರೆಂಡ್ಸ್ ಈಗ ಕ್ರಾಸ್ ಪಟ್ಟಿ ಸ್ಟಿಚಿಂಗ್ ಹೇಗೆ ಅಂತ ತೋರಿಸ್ತೀನಿ ನಾನು ಮೊದಲು ನಾವು ಲೈನಿಂಗ್ ಹಾಕ್ದೇನೆ ಸಿಂಗಲ್ ಪೀಸಲ್ಲಿ ಬ್ಲೌಸ್ ಹೊಲಿತೀವಲ್ವ ಅದಕ್ಕೆ ಕ್ರಾಸ್ ಪಟ್ಟಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾವು ಮೊದಲೇ ಒಂದು ಕ್ರಾಸ್ ಪಟ್ಟಿ ಕಟ್ ಮಾಡಿ ತೆಗೆದಿರ್ತೀವಲ್ವ ಅದೇ ಸೈಜಿನ ಇನ್ನೊಂದು ಕ್ರಾಸ್ ಪಟ್ಟಿನ ಅದೇ ಬ್ಲೌಸ್ ಪೀಸಲ್ಲಿ ಉಳಿದಿರೋದ್ರಲ್ಲಿ ಕಟ್ ಮಾಡ್ಕೋಬೇಕು ಓಕೆ ನಾನು ಕಟ್ ಮಾಡಿ ನೋಡಿ ಎರಡು ಪೀಸ್ ಈ ಥರ ರೆಡಿ ಮಾಡ್ಕೋಬೇಕು ಇದಕ್ಕೆ ಇನ್ನೊಂದು ಲೈನಿಂಗ್ ಪೀಸ್ ಅನ್ನು ಕಟ್ ಮಾಡ್ಕೊಳ್ಳೋಣ ಅದೇ ಥರದ ಕ್ಲಾತ್ ಇದ್ದೇ ಇರುತ್ತಲ್ವ ಅದನ್ನು ಇಲ್ಲ ಅಂದರೆ ಅದೇ ಬ್ಲೌಸ್ ಪೀಸಲ್ಲೇ ಇನ್ನೂ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ ತ್ರೀ ಪೀಸ್ ಬೇಕು ಹಾಗಾಗಿ ಒಂದು ಲೈನಿಂಗ್ ಕ್ಲಾತ್ ಇದ್ದರೆ ಹೊಲಿಗೆ ಗಟ್ಟಿಯಾಗಿರುತ್ತೆ ಹಾಗಾಗಿ ನಾನು ಒಂದು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ ಹೀಗೆ ಮೂರು ಪೀಸ್ ರೆಡಿ ಮಾಡ್ಕೋಬೇಕು ಇದು ನಾವು ಸಿಂಗಲ್ ಬ್ಲೌಸ್ ಲೈನಿಂಗ್ ಇಲ್ಲದೆ ಹೊಲಿಯೋ ಬ್ಲೌಸ್ಗೆ ಈ ಥರ ಕಟ್ ಮಾಡ್ಕೋಬೇಕು ಓಕೆ ಈಗ ನಾನು ಲೈನಿಂಗ್ ಹಾಕೋ ಬ್ಲೌಸ್ಗೆ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ನಾವು ಲೈನಿಂಗ್ ಬ್ಲೌಸ್ ಕಟ್ ಮಾಡಿರೋ ಕ್ರಾಸ್ ಪಟ್ಟಿ ಅಂದ್ಕೊಳ್ಳಿ ಇದು ಈ ಥರ ನಾವು ಬ್ಲೌಸ್ ಅದೇ ಬ್ಲೌಸ್ ಪೀಸ್ ಕ್ಲಾತ್ ಇರುತ್ತಲ್ಲ ಉಳಿದಿರೋದು ಅದನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಹೀಗೆ ಸ್ವಲ್ಪ ಜಾಸ್ತಿನೇ ಹೆಚ್ಚಿಗೆ ಇರುವಾಗ ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಟ್ರಾ ಇರೋದನ್ನು ತಕ್ಕೋಬೋದು ಓಕೆ ಹೀಗೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಇದು ನಾವು ಲೈನಿಂಗ್ ಹಾಕೋ ಬ್ಲೌಸ್ಗೆ ಈ ಥರ ಕ್ರಾಸ್ ಪಟ್ಟಿ ಕಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋದು ಈಸಿ ಆಗುತ್ತೆ ನೀಟಾಗೂ ಕೂಡ ಇರುತ್ತೆ ಓಕೆ ಈ ಥರ ರೆಡಿ ಮಾಡಿಕೊಂಡು ನಾನು ನಿಮಗೆ ಕಲ್ತ್ಕೊಳ್ಳೋರಿಗೋಸ್ಕರ ಈ ಬ್ಲೌಸ್ ಪೀಸ್ ಕಟ್ಟಿಂಗಲ್ಲಿ ತೋರಿಸಿದ್ದೆ ಹಾಗಾಗಿ ಒಂದು ಪೀಸನ್ನು ನಾನು ಸಿಂಗಲ್ಲಾಗಿ ಸ್ಟಿಚ್ ಮಾಡೋ ಕ್ರಾಸ್ ಪಟ್ಟಿ ಹೇಗೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋ ಕ್ರಾಸ್ ಪಟ್ಟಿ ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಲೈನಿಂಗ್ ಬ್ಲೌಸಿಂದು ಸಿಂಗಲ್ ಬ್ಲೌಸಿಂದು ಎರಡೂ ಒಂದೇ ಬ್ಲೌಸಲ್ಲಿ ಒಂದು ಪೀಸಲ್ಲಿ ಅದು ಒಂದು ಪೀಸಲ್ಲಿ ಇದು ತೋರಿಸ್ತಾ ಇದ್ದೀನಿ ಓಕೆ ಮೊದಲು ಟಕ್ಸ್ ಇಟ್ಕೊಳ್ಳೋಣ ನಾನು ಇದೇ ಬ್ಲೌಸ್ ಪೀಸ್ ಕಟ್ಟಿಂಗ್ ವಿಡಿಯೋದಲ್ಲಿ ಕೂಡ ಟಕ್ಸ್ಗೆ ಲೈನ್ ಹಾಕೋದನ್ನು ತೋರಿಸಿದ್ದೆ ಅದು ಸ್ಟಿಚಿಂಗ್ ಮಾಡುವಾಗ ಯೂಸ್ ಆಗುತ್ತೆ ಅಂತೇಳಿ ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಓಕೆ ನಾವು ಲೈನ್ ಹಾಕಿದ್ವಲ್ವ ಅಲ್ಲಿ ನಾಲ್ಕು ಕಡೆ ಟಕ್ಸ್ ಇಟ್ಕೊಳ್ಳೋಣ ಇದು ನಾವು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಲೈನ್ ಹಾಕಿಬಿಟ್ಟಿರ್ತೀವಿ ಅಲ್ಲಿ ಸ್ಟಿಚಿಂಗ್ ಮಾಡುವಾಗ ಬೇಗ ಸ್ಟಿಚಿಂಗ್ ಮಾಡ್ಕೋಬೋದು ಈ ಬ್ಲೌಸ್ ಪೀಸ್ ಕಟ್ಟಿಂಗಿನ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಅದು ಓಕೆ ಫ್ರೆಂಡ್ಸ್ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಬ್ಲರ್ರಾಗಿ ಬರುತ್ತೆ ಆದರೂ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ನಾನು ಹೇಳೋದು ಓಕೆ ಫ್ರೆಂಡ್ಸ್ ಫೋರ್ ಟಕ್ಸ್ ಕೂಡ ಕಂಪ್ಲೀಟ್ ಆಯಿತು ಈಗ ನೋಡಿ ಈ ಥರ ರೆಡಿ ಆಯಿತು ಈಗ ಕ್ರಾಸ್ ಪಟ್ಟಿ ಹಚ್ಕೊಳ್ಳೋಣ ನೋಡಿ ಇದು ನಾನು ಟಕ್ಸ್ ಹಿಡಿದಲೇ ಕ್ರಾಸ್ ಪಟ್ಟಿ ಹಚ್ಚಿ ತೋರಿಸಿದ್ದೀನಿ ಯಾಕಂದರೆ ನಿಮಗೆ ಸಿಂಗಲ್ ಕ್ಲಾತ್ ಕ್ರಾಸ್ ಪಟ್ಟಿ ಹಚ್ಚೋದು ಹೇಗೆ ಅಂತ ಅಷ್ಟೇ ತೋರಿಸ್ಬೇಕಲ್ಲ ಹಾಗಾಗಿ ಅದನ್ನು ನಾನು ಟಕ್ಸ್ ಹಿಡಿದಿಲ್ಲ
ಇದು ನೀಟಾಗಿ ಟಕ್ಸ್ ಕೂಡ ಹಿಡಿದು ತೋರಿಸ್ತಾ ಇದ್ದೀನಿ. ಇವು ವೇಸ್ಟ್ ನಿಮಗೆ ಕಲ್ತ್ಕೊಳ್ಳೋರಿಗೋಸ್ಕರ ತೋರಿಸ್ತಾ ಇರೋದು ನೋಡಿ. ಇದನ್ನು ನಾವು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಜಾಸ್ತಿನೇ ಇರಲಿ ಅಂಥೇಳಿ ಅದನ್ನು ಈಗ ಕಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಸೈಜ್ಗೆ. ಸ್ವಲ್ಪ ಹೆಚ್ಚಿಗೆ ಇದ್ದರೆ ಹೀಗೆ ಕಟ್ ಮಾಡಿ ತೆಗಿಬೋದು ಫ್ರೆಂಡ್ಸ್. ನಾವು ಮೊದಲೇ ಕಟ್ ಮಾಡುವಾಗ ಕಡಿಮೆ ಕಟ್ ಮಾಡಿದರೆ ಸ್ಟಿಚಿಂಗ್ ನೀಟಾಗಿ ಬರೋದಿಲ್ಲ, ಹಾಗಾಗಿ ಎಕ್ಸ್ಟ್ರಾ ಇರೋದನ್ನು ತಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೀವಿನ್ನೂ ಇದೇ ಮೊದಲು ನಮ್ಮ ಚಾನಲ್ ನೋಡ್ತಿದ್ದೀರಾ ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ ಇಲ್ಲಿ ಈ ಥರ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿ ಹೀಗೆ ಕ್ರಾಸ್ ಪಟ್ಟಿ ನಾವು ಡಬಲ್ ಫೋಲ್ಡಿಂಗ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದರ ಮಧ್ಯದಲ್ಲಿ ಬ್ಲೌಸ್ನ ಇಟ್ಬಿಟ್ಟು ಫೋಲ್ಡ್ ಮಾಡಿಟ್ಟು ಈ ಥರ ನಾಲ್ಕು ಲೈನ್ ಕ್ಲಾತ್ ಮೇಲೂ ಕೂಡ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಫೋರ್ ಲೇಯರ್ ಬಂದಿರುತ್ತೆ, ಒಂದು ಲೈನಿಂಗ್ ಪೀಸು, ಎರಡು ಬ್ಲೌಸು ಕ್ಲಾತ್ ಕ್ರಾಸ್ ಪಟ್ಟಿ ಪೀಸು, ಒಂದು ಬ್ಲೌಸ್ ಪೀಸು, ನಾಲ್ಕು ಪೀಸ್ ಮೇಲೆ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಎರಡು ಸಲ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದೇ ಸಲ ಸ್ಟಿಚ್ ಮಾಡಿದ್ದೀನಿ ಒಂದೇ ಲೈನ್. ಡಬಲ್ ಲೇಯರ್ ಇದ್ದರೆ ಗಟ್ಟಿ ಇರುತ್ತೆ ಬ್ಲೌಸು, ಇದು ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಜಸ್ಟ್ ಕಲ್ತ್ಕೊಳ್ಳೋರಿಗೆ ತೋರಿಸೋಕ್ಕಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತವ್ರೆ ಅದು. ಓಕೆ, ಕೋಲ್ಡ್ ಆಗಿರೋದ್ರಿಂದ ವಾಯ್ಸು ಬಹಳ ಬ್ಲರ್ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಕ್ರಾಸ್ ಪಟ್ಟಿ ಸ್ಟಿಚಿಂಗ್. ನೋಡಿ ಇದು ಟಕ್ಸ್ ನಾಲ್ಕು ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಈಗ ಇದೇ ಥರ ಫ್ರಂಟ್ ಟೂ ಪೀಸನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು. ನನಗೆ ತೋರಿಸಿದ್ದು ಲೈನಿಂಗ್ ಹಾಕಿ ಹೊಲಿಯೋ ಬ್ಲೌಸ್ ಸ್ಟಿಚಿಂಗ್ ಹೇಗೆ ಅಂತ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ನೀವಿನ್ನೂ ಇದೇ ಮೊದಲು ನಮ್ಮ ಚಾನಲ್ ನೋಡ್ತಿದ್ದೀರಾ ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗಾದರೆ ನಾವು ಅಪ್ಲೋಡ್ ಮಾಡೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ, ನೀವೇ ನಮ್ಮ ವೀಡಿಯೋನ ಮೊದಲು ನೋಡ್ಬೋದು. ಓಕೆ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ನಾವು ಸಿಂಗಲ್ ಕ್ಲಾತಲ್ಲಿ ಬ್ಲೌಸ್ ಹೊಲಿತೀವಲ್ವಾ, ಲೈನಿಂಗ್ ಹಾಕಿದ್ದೇನೆ, ಅದು ಹೇಗೆ ಕ್ರಾಸ್ ಪಟ್ಟಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೇನೆ ಫ್ರೆಂಡ್ಸ್. ಅದು ಕೂಡ ತುಂಬ ಈಸಿಯಾಗಿ ಇದೆ, ತುಂಬ ಮಿಸ್ ಆಗುತ್ತೆ ಅಂದರೆ ಕಲಿಯುವವ್ರಿಗಿದು, ಅದಕ್ಕೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೀನಿ. ನೋಡಿ ನಾವು ತ್ರೀ ಪೀಸ್ ರೆಡಿ ಮಾಡ್ಕೊಂಡಿದ್ವಲ್ವಾ, ಎರಡು ಬ್ಲೌಸ್ ಪೀಸು, ಒಂದು ಲೈನಿಂಗ್ ಪೀಸು. ಮೊದಲು ಬ್ಲೌಸ್ ಪೀಸ್ ಟೂ ಪೀಸ್ ಇದ್ವಲ್ಲ, ಅವನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು ಸೈಡು ಹೊಲಿಗೆ ಹಾಕ್ಕೊಳ್ಳೋಣ. ನಾವು ಕ್ರಾಸ್ ಪಟ್ಟಿ ಒಂದು ಕಡೆ ಕ್ರಾಸ್ ಬಂದಿರುತ್ತೆ, ಒಂದು ಕಡೆ ಸೀದಾ ಇರುತ್ತೆ, ಸೀದಾ ಇರುತ್ತಲ್ವ ಆ ಕಡೆ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ರಾಸ್ ಆಗಿರುತ್ತಲ್ಲ ಅಲ್ಲಿ ಓಪನ್ ಬಿಟ್ಕೊಳ್ಳೋಣ. ಓಕೆ, ಈ ಥರ ಹೊಲಿಗೆ ಹಾಕ್ಬಿಟ್ಟು ನೋಡಿ ಈ ಥರ ಸೀದಾ ಇರುತ್ತೆ, ಈ ಥರ ಉಲ್ಟ ಮಾಡಿಕೊಂಡು ನೆಕ್ಸ್ಟು ಇದನ್ನು ಈ ಥರ ಇದ್ರ ಮೇಲೊಂದು ಹೊಲಿಗೆ ಹಾಕ್ಕೊಳ್ಳೋಣ. ಓಕೆ, ನೋಡಿ ಹೊಲಿಗೆ ಇರುತ್ತಲ್ವ ಅದು ಹೊರಗಡೆ ಬರುವ ಹಾಗೆ ಹಿಡ್ಕೊಂಡು, ಹೊಲಿಗೆ ನಾವು ಹಾಕಿರೋದು ಹೊರಗಡೆ ಬರಬೇಕು ಆ ಥರ ಹಿಡ್ಕೊಂಡು ಲೈನಿಂಗನ್ನು ಕೂಡ ಅದ್ರ ಮೇಲೆ ಹಾಕ್ಕೋಬೇಕು. ಮಧ್ಯದಲ್ಲಿ ಬ್ಲೌಸನ್ನು ಫೋಲ್ಡ್ ಮಾಡಿ ಇನ್ಬೇಕು. ನೋಡಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಇದು ಟಕ್ಸ್ ಹಿಡ್ದಿಲ್ಲ ಫ್ರೆಂಡ್ಸ್, ಜಸ್ಟ್ ನಿಮಗೆ ಲೈನಿಂಗ್ ಇಲ್ದಿರೋ ಬ್ಲೌಸ್ಗೆ ಯಾವ ಥರ ಕ್ರಾಸ್ ಪಟ್ಟಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಟಕ್ಸ್ ನಾನು ಹಿಡ್ದಿಲ್ಲ,
ಇದು ವೇಸ್ಟು, ಹಾಗಾಗಿ ನನ್ನ ಟಕ್ಸ್ ಎಲ್ಲ ಏನು ನೀಟಾಗಿ ಹಿಡಿಯೋದು ಅಂತೇಳಿ ಮೊದಲು ತೋರಿಸಿದ್ದೀನಲ್ವ ಟಕ್ಸ್, ಆ ಥರ ಹಿಡಿದು ಇದನ್ನು ಕೂಡ ಟಕ್ಸ್ ಹಿಡಿದ್ಮೇಲೆ ಈ ಥರ ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡ್ಕೋಬೇಕು. ಓಕೆ, ಈ ಥರ ಇಲ್ಲಿ ಕೂಡ ಫೋರ್ ಪೀಸ್ ಇರುತ್ತೆ, ಎರಡು ಬ್ಲೌಸ್ ಪೀಸಿನ ಕ್ರಾಸ್ ಪಟ್ಟಿ, ಒಂದು ಬ್ಲೌಸ್ ಪೀಸು, ಒಂದು ಲೈನಿಂಗ್ ಪೀಸ್, ನಾಲ್ಕು ಪೀಸ್ ಇಲ್ಲಿ ಕೂಡ ಸೀದಾ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡುವಾಗ ನಾಲ್ಕು ಪೀಸನ್ನು ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್, ಅದು ಆಗ ನೀಟಾಗಿ ಸ್ಟಿಚಿಂಗ್ ಬರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಒಂದು ಹೊಲಿಗೆ ಹಾಕ್ತಾ ಇದ್ದೀನಿ, ಇದೇ ಥರ ನೀವು ಎರಡು ಹೊಲಿಗೆ ಹಾಕ್ಕೋಬೇಕಿಲ್ಲಿ, ಆಗ ಬ್ಲೌಸು ಗಟ್ಟಿಯಾಗಿರುತ್ತೆ. ನಾನು ನಿಮಗೆ ಜಸ್ಟ್ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ, ನಿಮಗೆ ತೋರಿಸ್ಲಿಕ್ಕಾಗಿ ಒಂದು ಹೊಲಿಗೆ ಹಾಕಿದ್ದೀನಿ, ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳಿ ನೀವು. ಇದು ವೇಸ್ಟ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ನಾನು ಒಂದೊಂದೇ ಹೊಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ಕ್ರಾಸ್ ಪಟ್ಟಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೀವು ನಮಗೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ನಮಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ. ಥ್ಯಾಂಕ್ಸ್ ಟು ಆಲ್.